ಒಂದೇ ಗ್ರಾಮದಲ್ಲಿ 33 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟ ಬೆನ್ನಲ್ಲೇ ಇಡೀ ಗ್ರಾಮವನ್ನು ಸೀಲ್ ಡೌನ್ ಮಾಡಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಯಲ್ಲದಹಳ್ಳಿ ಗ್ರಾಮವನ್ನು ಸೀಲ್ ಡೌನ್ ಮಾಡಲಾಗಿದ್ದು, ಗ್ರಾಮವನ್ನು ಸೀಲ್ ಡೌನ್ ಮಾಡಿ ತಾಲೂಕು ಆಡಳಿತ ಆದೇಶ ಹೊರಡಿಸಿದೆ. 14 ದಿನಗಳ ಕಾಲ ಗ್ರಾಮದಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ನಿರ್ಬಂಧ ಹೇರಿದೆ. ಗ್ರಾಮದಿಂದ ಯಾರೂ ಹೊರಹೋಗುವಂತಿಲ್ಲ, ಒಳಗಡೆ ಬರುವಂತಿಲ್ಲ ಎಂದು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದು, ಕೊರೋನಾ ಸೋಂಕಿತರ ಕುಟುಂಬಗಳಿಗೆ ಪಂಚಾಯಿತಿ ವತಿಯಿಂದ ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡಲಾಗುತ್ತಿದೆ. ಇನ್ನು ಹಳ್ಳಿ ಹಳ್ಳಿಗೂ ಕೂಡ ವ್ಯಾಪಿಸಿದೆ ಕೊರೋನಾ ಸೋಂಕು. ಹೀಗಾಗಿ ಹೆಚ್ಚಿನದಾಗಿ ಸೋಂಕು ಕಾಣಿಸಿಕೊಳ್ತಿರುವಂತಹ ಗ್ರಾಮಗಳನ್ನ ಸೀಲ್ ಡೌನ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತಿದೆ. ಇನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಕೆಆರ್ಪೇಟೆಯ ಯಲ್ಲದಹಳ್ಳಿ ಗ್ರಾಮವನ್ನ ಸೀಲ್ ಡೌನ್ ಮಾಡಲಾಗಿರುವಂತದ್ದು, ಈ ಮೂಲಕ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಯಲ್ಲದಹಳ್ಳಿ ಗ್ರಾಮದ 33 ಮಂದಿಗೆ ಸೋಂಕು ದೃಢಪಟ್ಟಿದೆ. ಈ ಹಿನ್ನೆಲೆ ಜಾಗೃತರಾಗಿರುವಂತಹ ಗ್ರಾಮಸ್ಥರು ಸೀಲ್ ಡೌನ್ ಅನ್ನು ಮಾಡಿರುವಂತದ್ದು, ಸೀಲ್ ಡೌನ್ ಇರುವಂತಹ ಕಾರಣಕ್ಕೆ ಗ್ರಾಮದಿಂದ ಹೊರಗಡೆ ಯಾರೂ ಹೋಗುವಂತಿಲ್ಲ, ಗ್ರಾಮದ ಒಳಗೆ ಯಾರು ಬರುವಂತಿಲ್ಲ ಅನ್ನುವಂತಹ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು ಕೊರೋನಾ ಸೋಂಕಿತರ ಮನೆಗಳಿಗೆ ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡುವಂತಹ ಕೆಲಸವನ್ನ ಪಂಚಾಯಿತಿ ವತಿಯಿಂದ ಮಾಡಲಾಗುತ್ತಿದೆ. ನಮ್ಮ ಸಂತೆಪಾಚಡಿ ಹೋಬಳಿಯ ಯಲ್ಲದಹಳ್ಳಿ ಗ್ರಾಮದಲ್ಲಿ ಒಂದೇ ಊರಿನಲ್ಲಿ 33 ಪಾಸಿಟಿವ್ ಬಂದಿರೋದ್ರಿಂದ ಸರ್ಕಾರದ ನಿಯಮದ ಮೇಲೆ 20ಕ್ಕಿಂತ ಹೆಚ್ಚು ಪ್ರಕರಣ ಬಂದರೆ ಇಡೀ ಊರನ್ನೇ ಸೀಲ್ ಡೌನ್ ಮಾಡಬೇಕು ಅಂತೇಳಿ ನಿಯಮ ಇದೆ. ಅದೇ ರೀತಿ ಇಡೀ ಊರನ್ನ ನಾವು ಸೀಲ್ ಡೌನ್ ಮಾಡಿದ್ವಿ. ಮತ್ತು ಈ 33 ಜನಕ್ಕೆ ಯಾರು ಪ್ರೈಮರಿ ಕಾಂಟ್ಯಾಕ್ಟ್ ಇದೆ ಅವರಿಗೆ ನಾಳೆ ಕ್ಯಾಂಪ್ ಆಗಿ ನಾಳೆನೇ ಇಲ್ಲಿ ಎಲ್ಲರೂ ಕೂಡ ಸ್ವಾಬ್ ಕಲೆಕ್ಷನ್ ಮಾಡ್ತಿದ್ವಿ. ಎಲ್ಲರೂ ಕೂಡ ಸ್ವಾಬ್ ಕಲೆಕ್ಷನ್ ನಮಗೆ ಸಹಕರಿಸಬೇಕು. ಮತ್ತು ಯಾರಿಗೆ ಫೀವರ್ ಇದೆ, ಕೆಮ್ಮಿದೆ, ಮತ್ತು ಕೊರೋನಾ ಲಕ್ಷಣ ಇದೆ, ಮತ್ತು ಯಾರೂ ಕೂಡ ಕಂಟೈನ್ಮೆಂಟ್ ಝೋನ್ ಆಗಿರೋದ್ರಿಂದ ಊರಿಂದ ಹೊರಗಡೆ ಹೋಗಿಲ್ಲ, ಹೊರಗಡೆಯವರು ಈ ಊರು ಹೊರಗಡೆ ಬರೋದಕ್ಕೆ ಪ್ರಾವಿಷನ್ ಇಲ್ಲ. ಹಂಗೇನಾರು ಬಲವಂತವಾಗಿ ಬ್ಯಾರಿಕೇಡ್ನ ಮೀರಿ ಹೊರಗಡೆ ಹೋಗೋದು ಹೊರಗಡೆ ಬರೋದು ಆ ಥರ ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಇನ್ನು 10-15 ದಿನ ಇಡೀ ಊರಿನವರೆಲ್ಲ ಸಹಕರಿಸಿದ್ರೆ ಇಡೀ ಊರಿನಲ್ಲಿ ಕೊರೋನಾ ಕಂಟ್ರೋಲ್ ಬರುತ್ತೆ. ಇಲ್ಲ ಅಂತಂದರೆ ಇಡೀ ಈ ಊರಿಗೆ ಊರಿಗೆ ಹೆಚ್ಚಾಗಿ ಸಮಸ್ಯೆಯನ್ನು ಊರಿನ ಗ್ರಾಮದವರು ಕೂಡ ಅನುಭವಿಸ್ಬೇಕಾಗತ್ತೆ. ಮತ್ತೋಗಿ ಹೋಗಿ ಯಾಕಣ್ಣ ಪಾದಿ ಇಲ್ಲ ಅಂದ್ರೆ ಇಲ್ಲ ಎವ್ರಿ ಡೇ.